ಇಂದಿನ ಮುಖ್ಯಾಂಶಗಳನ್ನ ನೋಡೋಣ. ಈ ಮಹಾಮಾರಿ ಕೋವಿಡ್-19 ದಲ್ಲಿ ತಮ್ಮ ತಾಲೂಕಿನ ಜನರಿಗೆ ಯಾವುದೇ ರೀತಿ ತೊಂದರೆ ಆಗದಂತೆ ನಡೆದು ಅಷ್ಟೇ ಅಲ್ಲದೆ ತಮ್ಮ ಕರ್ತವ್ಯದ ಜೊತೆಗೆ ಮಾನವೀಯತೆಯನ್ನು ತುಂಬಿಕೊಂಡು ನಿರಂತರ ಈ ಮಹಾಮಾರಿಯಲ್ಲೂ ಕೂಡ ಜನರ ಸೇವೆಗಾಗಿ ಕಾರ್ಯವನ್ನು ಮಾಡಿದ್ದು ತಮ್ಮೆಲ್ಲರಿಗೂ ಗೊತ್ತಿದೆ. ಇಂತಹ ಅಧಿಕಾರಿ ಆಗಿರ್ತಕ್ಕಂತಹ ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನಲ್ಲಿ ದಂಡಾಧಿಕಾರಿಯಾಗಿ ಸೇವೆ ಸಲ್ಲಿಸಿರುವ ಮತ್ತು ಕಳೆದ ಒಂದು ವಾರದ ಹಿಂದೆ ವರ್ಗಾವಣೆಗೊಂಡ ಶ್ರೀ ಚಂದ್ರಕಾಂತ್ ಭಜಂತ್ರಿ ಕಂಕಣವಾಡಿ ಗೈರಾಣಿ ಜಾಗದ ಸಲುವಾಗಿ ರಾಯಬಾಗ್ ಶಾಸಕರಾದ ದುರ್ಯೋಧನ ಐಹೊಳೆ ನಡುವೆ ಕಿತ್ತಾಟ ನಡೆದಿತ್ತು. ಆದುದರಿಂದ ಶಾಸಕರಾದ ದುರ್ಯೋಧನ ಐಹೊಳೆ ಸಿಎಂಗೆ ಪತ್ರ ಬರೆದು ರಾಯಬಾಗ್ ತಾಲೂಕಾ ದಂಡಾಧಿಕಾರಿಯಾದ ಶ್ರೀ ಚಂದ್ರಕಾಂತ್ ಭಜಂತ್ರಿಯವರನ್ನು ರಾಯಬಾಗ್ ತಹಶೀಲ್ದಾರ್ ಹುದ್ದೆಯಿಂದ ವರ್ಗಾವಣೆ ಮಾಡಿಸಿದ್ದರು. ಆದರೆ ಈ ವರ್ಗಾವಣೆ ವಿರೋಧಿಸಿ ಚಂದ್ರಕಾಂತ್ ಭಜಂತ್ರಿ ಇವರು ಕೆಯಿಟ್ನಲ್ಲಿ ಅರ್ಜಿ ಸಲ್ಲಿಸಿ ಕೋರ್ಟ್ ಮೊರೆ ಹೋಗಿದ್ದಾರೆ. ತಹಶೀಲ್ದಾರರು ಈಗ ಸದ್ಯದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ನಿಲಯದಲ್ಲಿ ಇರುತ್ತಿದ್ದು, ಆದರೆ ಅವರನ್ನು ರಾಯಬಾಗ್ ಶಾಸಕರಾದ ದುರ್ಯೋಧನ್ ಐಹೊಳೆ ವಸತಿ ಶಾಲೆಯಿಂದ ಖಾಲಿ ಮಾಡುವಂತೆ ಸಮಾಜ ಕಲ್ಯಾಣ ಅಧಿಕಾರಿಗಳ ಮುಖಾಂತರ ಆದೇಶಿಸಿದರು. ಅಷ್ಟೇ ಅಲ್ಲದೆ ಶ್ರೀ ಚಂದ್ರಕಾಂತ್ ಭಜಂತ್ರಿ ಅವರು ಹೇಳಿದ್ದಾರೆ, ನನ್ನ ಮೇಲೆ ಆಗುತ್ತಿರುವ ಅವ್ಯವಸ್ಥೆ ಬಗ್ಗೆ ಮೇಲಾಧಿಕಾರಿಗಳಿಗೂ ತಿಳಿಸಲಾಗಿದೆ. ರಾತ್ರಿ 11 ಗಂಟೆ ಸುಮಾರಿಗೆ ಅಧಿಕಾರಿಗಳು ನನ್ನನ್ನು ಹೊರಹಾಕಿದರು. ಖಾಸಗಿ ಮನೆ ನೀಡದಂತೆ ಮನೆ ಮಾಲೀಕರ ಮೇಲೆ ಶಾಸಕರು ಪ್ರಭಾವ ಬೀರಿದ್ದಾರೆ. ಇದರಿಂದ ನನಗೆ ಇಲ್ಲಿ ಯಾವ ಮನೆಯೂ ಸಿಕ್ಕಿಲ್ಲ. ನಾನು ಏನು ಮಾಡಬೇಕು? ಬಂದು ನನಗೆ ವರ್ಗಾವಣೆ ಅಷ್ಟೇ ಮಾಡಿದ್ದಾರೆ. ಕೆಯಿಟ್ನಲ್ಲಿ ಪ್ರಕರಣ ಬಾಕಿ ಇದೆ, ಅದರ ಆದೇಶ ಬರುವವರೆಗೂ ಕಾಯಬೇಕು ಎಂದು ಹೇಳಿದರು. ಸರ್ಕಾರದ ಆದೇಶದ ಅನ್ವಯ ನನಗೆ ವರ್ಗಾವಣೆ ಆಗಿರೋದಂತೂ ನಿಜ. ಕಳೆದ 10ನೇ ತಾರೀಕು ನನಗೆ ವರ್ಗಾವಣೆ ಆಗಿತ್ತು. ನಾನು ಸರ್ಕಾರದ ಆದೇಶವನ್ನು ಅಚ್ಚುಕಟ್ಟಾಗಿ ಪಾಲನೆ ಮಾಡಿದ್ದೀನಿ. ಮೇಲಾಗಿ ನನಗೆ ನೋವಾಗಿರೋದ್ರಿಂದ ನಾನು ಕೆಯಿಟ್ಗೂ ಕೂಡ ನಾನು ಅದನ್ನು ರಿಟ್ ಹೋಗಿದ್ದೀನಿ, ಚಾಲೆಂಜ್ ಮಾಡಿದ್ದೀನಿ. ನಾನು ವರ್ಗಾವಣೆ ಪ್ರೀಮೆಚೂರ್ ಆಗಿದೆ ಅಂತಲೂ ಕೂಡ ನಾನು ಅದನ್ನು ರಿಟ್ ಹೋಗಿದ್ದೀನಿ. ನ್ಯಾಯಾಲಯದ ಆದೇಶವನ್ನು ನಾನು ಕಾಯ್ತಾ ಇದ್ದೀನಿ. ಅದು ಯಾವಾಗನಾದರೂ ಆಗ್ಬೋದು, ಒಟ್ಟೊಟ್ಟಿಗೆ ನಾನು ಕಾಯ್ತಾ ಇದ್ದೀನಿ. ಈ ಹಂತದಲ್ಲಿ ನಾನು ಇಲ್ಲಿ ಕಳೆದ 7 ತಿಂಗಳಿಂದ ನಾನು ಇಲ್ಲಿ ರಾಯಬಾಗದಲ್ಲಿ ತಹಶೀಲ್ದಾರಾಗಿ ಕೆಲಸ ಮಾಡಿದ್ದೀನಿ. ಈ ಸಂದರ್ಭದಲ್ಲಿ ಅದರಲ್ಲಿ 3 ತಿಂಗಳು ಬರೀ ಕೋವಿಡ್-19 ಸಂಬಂಧಿಸಿದಂತೆ ಕೊರೋನಾ ವಿರುದ್ಧನೇ ಹೋರಾಡಿದ್ದಾಯಿತು. ಸೊ ಈ ಸಂದರ್ಭದಲ್ಲಿ ಕೆಲಸ ಕಾರ್ಯಗಳು, ಆಡಳಿತ ಕೆಲಸ ಕಾರ್ಯಗಳು ಅಸ್ತವ್ಯಸ್ತಗೊಂಡಿದ್ದು ನಿಜ. ಅದು ಇಡೀ ಸರ್ಕಾರಕ್ಕೆ ಗೊತ್ತಿರ್ತಕ್ಕಂಥ ವಿಷಯ. ಈ ಸಂದರ್ಭದಲ್ಲಿ ನಾನು ಕೂಡ ಇಲ್ಲಿ ಒಂದು 24-26 ಪಾಸಿಟಿವ್ ಕೇಸಸ್ ಬಂದಿದ್ದು, ಇಡೀ ಕುಡ್ಚಿ ಪ್ರದೇಶನೇ ಸೀಲ್ ಡೌನ್ ಆಗಿತ್ತು. ಆ ಸಂದರ್ಭದಲ್ಲಿ ನಾವು ಕೂಡ ನಮ್ಮ ಜೀವವನ್ನು ಕೈಯಲ್ಲಿ ಹಿಡ್ಕೊಂಡೇ ನಾವು ಕೆಲಸ ಮಾಡಿದ್ದೀವಿ. ಆ ಕೆಲಸ ಮಾಡುವ ಸಂದರ್ಭದಲ್ಲಿ ಕೆಲವೊಂದು ಅಫೀಷಿಯಲ್ ಕೆಲಸ ಕಾರ್ಯಗಳು ವ್ಯತ್ಯಾಸಗಳು ಆಗಿರ್ಬೋದು, ಇಲ್ಲ ಅಂತಂತಲ್ಲ. ಆದರೆ ಅದೇ ಒಂದು ಆಧಾರವಾಗಿ ಇಟ್ಕೊಂಡು ನಾನು ವರ್ಗಾವಣೆ ಮಾಡಿದ್ದು ನನಗೆ ಮನಸ್ಸಿಗೆ ನೋವಾಗಿದೆ. ಮೇಲಾಗಿ ಮೇಜರ್ಲಿ ಏನೇನು ಇಶ್ಯೂ ಇದೆ ಅನ್ನೋದು ನನಗೂ ಕೂಡ ಗೊತ್ತಿಲ್ಲ. ನಿಮಗೂ ಮಾಧ್ಯಮದವ್ರಿಗೂ ಗೊತ್ತು, ಇಡೀ ರಾಜ್ಯಕ್ಕೇ ಗೊತ್ತು ಕಂಕನವಾಡಿನಲ್ಲಿ ಏನಾಯಿತು ಅಂತಂತ. ಅದು ಗೈರಾನ ಲ್ಯಾಂಡ್ ಏನು ಗೋಮಾಳ ಲ್ಯಾಂಡನ್ನಲ್ಲಿ ಇರ್ತಕ್ಕಂಥ ಅನಧಿಕೃತವಾಗಿ ಯಾರು ಭಾಸವಾಗಿದ್ದರೋ ಅದನ್ನು ತೆರವುಗೊಳಿಸೋದಕ್ಕೆ ಸರ್ಕಾರದ ಆದೇಶ ಇತ್ತು. ಮಾನ್ಯ ಪ್ರಾದೇಶಿಕ ಆಯುಕ್ತರು ಕೂಡ ಡಿ ಸಿ ಅವರು ಕೂಡ ಅದನ್ನು ತೆರವುಗೊಳಿಸಿ ಅಂತಂತ ಆದೇಶ ಮಾಡಿದರು. ಅದರ ಪ್ರಕಾರವಾಗಿ ನಾನು ಮತ್ತು ಉಪವಿಭಾಗಾಧಿಕಾರಿಗಳು ಇಬ್ಬರು ಸೇರಿ ಅದನ್ನು ಕಾರ್ಯಾಚರಣೆ ಮಾಡಿದ್ವಿ, ರಿಪೋರ್ಟ್ ಹಾಕಿದ್ದೀವಿ. ಆ ರಿಪೋರ್ಟ್ ಹಾಕಿದ ಮೇಲೆ ಸಂಬಂಧಪಟ್ಟ ಅನಧಿಕೃತ ಮಳಿಗೆಗಳನ್ನು ತೆರವುಗೊಳಿಸೋದಕ್ಕೆ ಮಾನ್ಯ ಪ್ರಾದೇಶಿಕ ಆಯುಕ್ತರು ಕೂಡ ಸಲಹೆಗಳನ್ನ ಮತ್ತು ಪತ್ರಗಳನ್ನ ಕೊಟ್ಟಿದ್ದಾರೆ. ಇನ್ನೇನು ಒಂದು 2-3 ದಿನಗಳಲ್ಲಿ ಅದು ತೆರವು ಕಾರ್ಯಾಚರಣೆ ಮಾಡಬೇಕಾಗಿತ್ತು. ಆ 3 ದಿನಗಳ ಹಿಂದೆಯೇ ನನಗೆ ವರ್ಗಾವಣೆ ಪತ್ರ ಬಂದಿದೆ. ಅದು ಕೂಡ ನನಗೆ ಮನಸ್ಸಿಗೆ ನೋವಾಗಿತ್ತು. ನಾನು ಮಾಡಿದ್ದು ಸರ್ಕಾರಿ ಕೆಲಸ ಹೊರತಾಗಿ ನನ್ನ ವೈಯಕ್ತಿಕ ಕೆಲಸ ಏನು ಅಂತಂತಲ್ಲ, ಸರ್ಕಾರದ ಆದೇಶಗಳನ್ನ ಪಾಲನೆ ಮಾಡಿ ನಾನು ಇಲ್ಲಿ ನಂದು ವರ್ಗಾವಣೆ ಆಗಿತ್ತು. ಇಲ್ಲಿ ಕ್ವಾರ್ಟರ್ಸನ್ನು ತೆರವುಗೊಳಿಸಿ ಅಂತ ಹೇಳಿದರು. ಮೇಲಾಗಿ ಇಲ್ಲಿ ಕೋವಿಡ್ ಸೆಂಟರ್ ಓಪನ್ ಆಗಿದೆ, ತಮಗೆ ಗೊತ್ತಿರೋ ಹಂಗೆ ಈಗ ಅಲ್ಲಿ ಬೋರ್ಡ್ ಎಲ್ಲ ಹಾಕಿ ಇಲ್ಲಿ ಪೇಷಂಟ್ಗಳನ್ನ, ಪಾಸಿಟಿವ್ ಪೇಷಂಟ್ಗಳನ್ನ ತಂದಿರ್ತಾ ಇದ್ದಾರೆ. ಮತ್ತು ಮೇಲಾಗಿ ನಾನು ಕೂಡ ಅದ್ರದ್ದು ಬಗ್ಗೆ ನೋನ್ ಪರ್ಸನ್, ನಾನೇ ವಾಲಂಟಿಯರಾಗಿ ಇಲ್ಲಿಂದ ವೆಕೇಟ್ ಮಾಡ್ತಾ ಇದ್ದೀನಿ. ಐ ಹ್ಯಾವ್ ರಿಕ್ವೆಸ್ಟೆಡ್ 1-2 ದಿನಕ್ಕೆ ನಾನು ಬೇರೆ ಪ್ರೈವೇಟ್ ಹೌಸ್ಗೆ ಹೋಗ್ತೀನಿ ಅಂತಂತ ಹೇಳಿದೆ. ಬಟ್ ನಿನ್ನೆ ದಿಢೀರಂತ ಇವತ್ತೇ ಖಾಲಿ ಮಾಡಬೇಕು, ಇವತ್ತೇ ಖಾಲಿ ಮಾಡಬೇಕು ಅಂತಂತ ಹೇಳಿ ಅಲ್ಲಿ ಅಧಿಕಾರಿಗಳಿಗೆ ಸ್ವಲ್ಪ ದರ್ಪ ತೋರಿಸಿ ಸೊ ಅದನ್ನು ವೆಕೇಟ್ ಮಾಡೋದಕ್ಕೆ ಹೇಳಿದರು. ನನಗೆ ಅನ್ಫಾರ್ಚುನೇಟ್ಲಿ ಏನಾಯಿತು, ನಾನು ಗೊತ್ತು ಮಾಡಿರ್ತಕ್ಕಂಥ ಮನೆಯವನು ಮನೆ ಮಾಲೀಕನೂ ಕೂಡ ನಿಮಗೆ ಮನೆ ಕೊಡಲ್ಲ ಅಂತಂತ ಯೂಟರ್ನ್ ಹೊಡೆದಾಗ ನಾನು ಸ್ವಲ್ಪ ತಬ್ಬಿಬ್ಬಾದೆ. ನಾನು ಬೀದಿಗೆ ಬರಬೇಕಾಯ್ತು, ಯಾಕಂದರೆ ಇಲ್ಲಿ ಮನೆ ಖಾಲಿ ಮಾಡಿ ಲೋಡ್ ಮಾಡಿ ಹಾಕಿಬಿಟ್ಟಿದ್ವಿ ಲಾರಿಗಳಲ್ಲಿ,
ಚಿಕ್ಕಪುಟ್ಟ ವೆಹಿಕಲ್ಗಳಲ್ಲಿ ತುಂಬಿಸ್ಬಿಟ್ಟಿದ್ವಿ. ಆದರೆ ರಾತ್ರಿ 11 ಗಂಟೆಗೆ ಇದ್ದಕ್ಕಿದ್ದಂಗೆ ಆ ಮಾಲೀಕ ನನಗೆ ಮನೆ ಕೊಡಲ್ಲ ಅಂತಂತ ಹೇಳಿದಾಗ ನಾನು ಎಲ್ಲಿ ಹೋಗಲಿ, ನನಗೆ ಕೋಪ ಬಂದು ನಾನು ಇಲ್ಲೇ ವಾಸವಾಗಿದ್ದೆ. ನನಗೇನು ಅದ್ರ ಬಗ್ಗೆ, ನಾನು ಯಾರ ಬಗ್ಗೆನೂ ಅದನ್ನು ತುಚ್ಛವಾಗಿ ಆಗಲಿ ಅಥವಾ ನಾನು ಯಾರ ಬಗ್ಗೆನೂ ಬೆಟ್ ಮಾಡಿ ತೋರಿಸೋದಕ್ಕೆ. ಶಾಲೆ ಮಂಜೂರು ಮಾಡಿ ಶಿಕ್ಷಣ ಇಲಾಖೆಗೆ ರಾಜೇಂದ್ರ ಪವಾರ್ ವಡ್ಡರ್ ಇವರಿಂದ ಮನವಿ. ನಿಪ್ಪಾಣಿ ತಾಲೂಕಿನ ಗಳದ್ಗಾ ಗ್ರಾಮದಲ್ಲಿ ಊರಿನ ಹಾಗೂ ಸುತ್ತಮುತ್ತಲಿನ ಬಡ ಮಕ್ಕಳಿಗಾಗಿ ಸರ್ಕಾರಿ ಪ್ರೌಢಶಾಲೆ ಅವಶ್ಯಕತೆ ಇದ್ದು ಮಂಜೂರಾತಿ ಮಾಡಬೇಕೆಂದು ಚಿಕ್ಕೋಡಿ ತಾಲೂಕಿನ ಶಿಕ್ಷಣದ ಉಪನಿರ್ದೇಶಕರು ಮತ್ತು ಡಿಡಿಪಿಐ ಇವರ ಮೂಲಕ ಶಿಕ್ಷಣ ಮಂತ್ರಿ ಹಾಗೂ ಶಾಸಕರು ಸಂಸದರಿಗೆ ಗಳದ್ಗಾ ಗ್ರಾಮಸ್ಥರ ಪರವಾಗಿ ಭೋಜ್ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ರಾಜೇಂದ್ರ ಪವಾರ್ ವಡ್ಡರ್ ಇವರು ಮನವಿ ಮಾಡಿದ್ದಾರೆ.